ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ದೀರಿ ಅಂತ ಅಂದ್ಕೊಳ್ತೇನೆ. ನೋಡ್ರಿ, ಈಗ ಸಂಡೆ ಮಾರ್ನಿಂಗ್ ನಾನು ತಲೆಗೆ ಮೆಹಂದಿ ಹಾಕ್ಕೊಳತ್ತೇನೆ. ಫಸ್ಟ್ ಮೆಹಂದಿ ಹಾಕ್ಕೊಂಡು ಆಮೇಲೆ ಉಳಿದಿರೋ ಕೆಲಸ ಮಾಡ್ತೇನೆ. ಯಾಕಂದರೆ ಅಷ್ಟೊತ್ತಿಗೆ ಮೆಹಂದಿನೂ ಡ್ರೈ ಆಗ್ತೈತಿ, ನೆಕ್ಸ್ಟ್ ನಾನು ಉಳಿದಿರೋ ಕೆಲಸನೂ ಮಾಡ್ಕೋಬೋದು. ತುಂಬ ದಿನದಿಂದ ಅಂದ್ಕೊಳತ್ತಿದ್ನಿ, ಬಟ್ ಆಗಿರಲಿಲ್ಲ ನಾನು ಮೆಹಂದಿ ಹಾಕ್ಕೊಳ್ಳೋದು. ನೋಡಿರಿ, ಈಗ ಹಾಕ್ಕೊಳತ್ತೇನೆ. ಮತ್ತು ನಾನು ಭಾಳ ಸಾರಿ ಹೇಳಿದ್ದೇನೆ ಯಾವ ಮೆಹಂದಿ ಹಾಕ್ಕೋತೇನೆ ನಾನು ಅಂಥೇಳಿ, ಬಟ್ ತುಂಬ ಜನ ಕೇಳ್ತಾ ಇರ್ತಾರೆ ನೀವು ಯಾವ ಮೆಹಂದಿ ಯೂಸ್ ಮಾಡ್ತೀರಾ ಅಂತ. ನಾನು ಯೂಸ್ ಮಾಡೋದು ನುಪ್ಪೂರು. ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಬಟ್ ಹೊಸಬ್ರು ಕೇಳ್ತಾನೆ ಇರ್ತಾರೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂತ. ನನ್ನ ಹೇರ್ಸು ತುಂಬಾ ಡ್ರೈ ಹೇರ್ಸ್ ಅಂತ ಹೇಳ್ಬೋದು, ಕರ್ಲಿ ಇದೆ, ಹಾಗಾಗಿ ನಾನು ಮೆಹಂದಿ ಹಾಕ್ಕೊಳ್ತಾ ಇರ್ತೀನಿ. ಇದರಿಂದ ಸ್ವಲ್ಪ ಸ್ಮೂತ್ ಅನಿಸುತ್ತೆ ನನ್ನ ಹೇರ್ಸು. ಆಲ್ಮೋಸ್ಟ್ 1 ಮಂತ್ ಮೇಲಾಗಿತ್ತು ನಾನು ಮೆಹಂದಿ ಹಾಕ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಆಗಿರಲಿಲ್ಲ. ಸೊ ಇವತ್ತು ನಾನು ಬೆಳಗ್ಗೆ ಫಸ್ಟು ತಲೆಗೆ ಮೆಹಂದಿ ಹಾಕ್ಕೊಂಡು ನೆಕ್ಸ್ಟ್ ಉಳಿದಿರೋ ಕೆಲಸನೇ ಮಾಡಬೇಕು ಅಂತ ಈಗ ಹಾಕ್ಕೊಳ್ತಾ ಇದ್ದೆ. ತಲೆಗೆ ಹಾಕ್ಕೊಳ್ಳೋಕೇನು ಟೈಮ್ ಹಿಡಿಯಲ್ಲ, ಬಟ್ ಏನಾಗುತ್ತೆ ಕಲಸಿಡೋದನ್ನು ನಾನು ಮರ್ತು ಬಿಡ್ತೀನಿ ಒಂದೊಂದು ದಿವಸ. ನಾಳೆ ಅಂದ್ಕೊಂಡು ಅದು ಹಾಗೆ ಮುಂದೆ ಹೋಗ್ತಾನೆ ಇರುತ್ತೆ. ಸೊ ನೈಟ್ ಮಲಗಬೇಕಾದ್ರೆ ಕಲಸಿಟ್ಟಿದ್ದೆ. ನನಗೆ ತುಂಬಾ ಯೂಸ್ ಆಗಿದೆ ಅಂತ ಹೇಳ್ಬೋದು ಮೆಹಂದಿ ಹಾಕ್ಕೊಂಡಿದ್ರಿಂದ. ಅಂದರೆ ಕೆಲವೊಬ್ಬರಿಗೆ ತಲೆಯಲ್ಲಿ ಇಚ್ಚಿಂಗ್ ಇರುತ್ತೆ, ಡ್ಯಾಂಡ್ರಫ್ ಇರುತ್ತೆ, ಅದೆಲ್ಲ ಕಮ್ಮಿ ಆಗುತ್ತೆ. ನನ್ನ ತಲೆಯಲ್ಲೂ ತುಂಬಾ ಡ್ಯಾಂಡ್ರಫ್ ಇತ್ತು, ಜೊತೆಗೆ ಇಚ್ಚಿಂಗ್ ಅನಿಸ್ತಾ ಇತ್ತು, ಒಂಥರ ತುರಿಕೆ ಬಂದಂಗೆ ಅನಿಸೋದು. ಅದೆಲ್ಲ ಕಮ್ಮಿ ಆಗ್ತಾ ಬಂತು. ಮತ್ತು ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಂದು ಕರ್ಲಿ ಹೇರ್ ಆಗಿರೋದ್ರಿಂದ ಅಷ್ಟೊಂದು ಗ್ರೋತ್ ಇಲ್ಲ ಅನಿಸ್ತಿತ್ತು ನನಗೆ, ಅಲ್ಲೇ ಒಂಥರ ಕರ್ಲಿ ಕರ್ಲಿ ಅನಿಸೋದು. ಸೊ ನೋಡಿ, ಈಗ ಫೈನಲಾಗಿ ಎಲ್ಲ ತಲೆಗೆಲ್ಲ ಮೆಹಂದಿ ಹಾಕ್ಕೊಂಡೆ ನಾನು. ನೆಕ್ಸ್ಟ್ ಉಳಿದಿರೋ ಕೆಲಸ ಮಾಡಬೇಕು. ಮೇನ್ ನಾನು ಸಂಡೆ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿರ್ತೀನಿ, ಡೈಲಿ ಅಂತೂ ಮಕ್ಕಳು ಸ್ಕೂಲ್ ಇರೋದ್ರಿಂದ ಆಗೋದಿಲ್ಲ. ಸೊ ನೆಕ್ಸ್ಟ್ ನಾನು ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮೀಡಿಯಂ ರವೆದ್ದು. ಸೊ ಈಗ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಕಾದಮೇಲೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ. ನೆಕ್ಸ್ಟ್ ನಾನು ಉದ್ದಕ್ಕೆ ಹೆಂಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಲಿ ಚೆನ್ನಾಗಿ ಖಾರ ಬಿಡುತ್ತೆ. ಸೊ ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೆಕ್ಸ್ಟ್ ನಾನು ಕರಿಬೇವು, ಸಣ್ಣದಾಗಿ ಹೆಂಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಸಣ್ಣದಾಗಿ ಬೀನ್ಸ್ ಮತ್ತು ಕ್ಯಾರೆಟ್ ಹೆಂಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ. ನೀವು ಬೇಕಂದರೆ ಹಸಿ ಬಟಾಣಿ ಹಾಕ್ಕೋಬೋದು, ಬಟಾಣಿ ಇಲ್ಲದೇ ಇದ್ದಿದ್ದರಿಂದ ನಾನು ಹಾಕ್ಕೊಳ್ಳಿಲ್ಲ. ನೆಕ್ಸ್ಟು ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಎಲ್ಲ ತರಕಾರಿನ. ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೇಯಲಿ ಅಂತ ಲಿಡ್ ಕ್ಲೋಸ್ ಮಾಡಿದ್ದೀನಿ ನಾನು 1-2 ನಿಮಿಷ. ಇದರಿಂದ ತರಕಾರಿ ಚೆನ್ನಾಗಿ ಬೇಯುತ್ತೆ, ಇಲ್ಲ ಅಂದರೆ ನಾವು ಡೈರೆಕ್ಟಾಗಿ ಉಪ್ಪಿಟ್ಟು ಮಾಡಿದರೆ ಹಸಿ ಹಸಿ ಹಾಗೆ ಉಳ್ಕೊಂಡಂಗಾಗುತ್ತೆ. ಸೊ ಈಗ 1-2 ನಿಮಿಷ ಆಯಿತು. ಅದಾದಮೇಲೆ ನಾನು ತುರ್ಕೊಂಡಿರೋ ಶುಂಠಿ ಮತ್ತು ಸಣ್ಣದಾಗಿ ಹೆಂಚ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಫುಲ್ ಹಸಿ ವಾಸನೆ ಬಿಡೋವರೆಗೂ ಈಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಾಡಿದರೆ ಅಷ್ಟೊಂದು ಇಷ್ಟಪಡಲ್ಲ ಮನೆಯಲ್ಲಿ. ಸೊ ಹಾಗಾಗಿ ನಾನು ತರಕಾರಿ ಹಾಕಿ ಮಾಡಿರ್ತೀನಿ. ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ತರಕಾರಿ ಬೇಯಿಸ್ಕೋಬೇಕಾದ್ರೆ ಹಾಕ್ಕೊಂಡ್ರೂ ಒಳ್ಳೆಯದು, ಯಾಕಂದರೆ ತರಕಾರಿ ಬೇಗ ಬೇಯುತ್ತೆ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನಮ್ಮ ಮನೇಲಿ ಹಸ್ಬೆಂಡ್ ಬಿಟ್ಟರೆ ಇನ್ಯಾರು ಇಷ್ಟಪಡಲ್ಲ ಉಪ್ಪಿಟ್ಟನ್ನ. ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಾಡಿದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. 3 ಕಪ್ ರವೆಗೆ ನಾನು 7-8 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ನೀರು ಕುದೀತಾ ಇದೆ. ನಾನು ಆಲ್ರೆಡಿ ಮೀಡಿಯಂ ರವೆನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕುದಿಯೋ ನೀರಿಗೆ ನಾನು ರವೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಗಂಟಾಗದೇ ಇರೋ ರೀತಿ ಸೇರಿಸ್ಕೋಬೇಕು. ಒಂಚೂರು ನಾವು ಲೇಟ್ ಮಾಡಿದರೆ ಅದು ಅಲ್ಲೇ ಗಂಟಾಗ್ಬಿಡುತ್ತೆ. ರವೆ ಹಾಕ್ತಾ ಹಾಕ್ತಾ ಅಲ್ಲೇ ತಿರುಗಿಸ್ತಾ ಇರಬೇಕು. ಕಾಮನ್ ಆಗಿದೆಲ್ಲ ಗೊತ್ತು, ಬಟ್ ಕೆಲವೊಬ್ಬರೆಲ್ಲ ಬೇರೆ ಬೇರೆ ಪದ್ಧತಿಲಿ ಮಾಡ್ತಾ ಇರ್ತಾರೆ ಉಪ್ಪಿಟ್ಟು. ಸೊ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರು ರವೆಗೇ ನೀರು ಸೇರಿಸ್ತಾರೆ, ಬಟ್ ನಾನು ಕುದಿಯೋ ನೀರಿಗೆ ರವೆ ಹಾಕಿರ್ತೀನಿ. 1-2-3 ನಿಮಿಷ ನಾನೀಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಉಪ್ಪಿಟ್ಟು ಬೇಯುತ್ತೆ ಹಬೆಯಲ್ಲಿ. ನೋಡಿ, ಈಗ ಬೆಂದಾಗಿದೆ. ನಾನು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ. ಬಿಸಿ ಬಿಸಿ ಇರುವಾಗ ತಿಂದರೆ ಚೆನ್ನಾಗಿರುತ್ತೆ, ಬಟ್ ಆರಿದ್ಮೇಲೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ನಾನು ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೀನಿ ತಿಂಡಿಗೆ, ಉಳ್ಕೊಂಡ್ರೆ ಯಾರೂ ತಿನ್ನಲ್ಲ. ಸೊ ಫೈನಲಾಗಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯಿತು. ಇನ್ನೇನಿಲ್ಲ, ಕೊತ್ತಂಬರಿ ಅಷ್ಟು ಸೇರಿಸ್ಕೋಬೇಕು, ಎಲ್ರಿಗೂ ತಿಂಡಿ ಹಾಕಿ ಕೊಡಬೇಕಷ್ಟೇ. ನಾನು ಸಂಡೇ ಏನಾದರೂ ಸ್ಪೆಷಲ್ ಮಾಡ್ತಾ ಇದ್ದೆ, ಬಟ್ ಪ್ಲ್ಯಾನಿಂಗ್ ಮಾಡಿರಲಿಲ್ಲ ಇವತ್ತೇನು ಮಾಡಬೇಕು ಅಂತ. ದೋಸೆ ಇಡ್ಲಿಗೆಲ್ಲ ನೆನೆ ಇಟ್ಟಿರಲಿಲ್ಲ. ಸೊ ದಿಢೀರಾಗಿ ನಾನು ತರಕಾರಿ ಉಪ್ಪಿಟ್ಟು ಮಾಡಾಯಿತು. ಸೊ ತಿಂಡಿಯೆಲ್ಲ ಆದಮೇಲೆ ನೋಡಿ, ಚಿಕ್ಕವನು ಅವ್ರ ಅಪ್ಪನ ಜೊತೆ ಏನೋ ಆಟ ಆಡ್ತಾ ಇದ್ದ. ಇನ್ನು ನಾನು ಕೂಡ ಕ್ಲೀನಿಂಗ್ ಕೆಲಸ ಮಾಡಬೇಕು. ತಿಂಡಿ ಕೆಲಸ ಮಾಡಿಟ್ಟು ನೆಕ್ಸ್ಟ್ ನಾನು ಕ್ಲೀನಿಂಗ್ ಕೆಲಸ ಮಾಡಿರ್ತೀನಿ. ಯಾಕಂದರೆ ಹಾಗೆ ಮಾಡೋಕ್ಕೆ ಹೋದರೆ ಹಸಿವು ಆಗಿಬಿಡುತ್ತೆ, ಇಲ್ಲ ಅಂದರೆ ಕೆಲಸ ಅರ್ಧಂಬರ್ಧ ಆಗಿಬಿಡುತ್ತೆ ತಿಂಡಿ ಮಾಡಬೇಕು ಅಂಥೇಳಿ. ಸೊ ತಿಂಡಿ ತಿಂದು ನೆಕ್ಸ್ಟ್ ನಾನು ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೀನಿ.
ಮೇನ್ ಏನಂದರೆ ಸ್ಟೆಪ್ಸ್ ಹತ್ರ ಇರೋ ಯಶಸ್ಸನ್ನು ನಾನು ಕ್ಲೀನ್ ಮಾಡಿರಲಿಲ್ಲ, ತುಂಬ ದಿವಸ ಆಗಿತ್ತು. ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಅಂದರೆ ಬೇರೆ ಬೇರೆ ಕ್ಲೀನಿಂಗ್ ಕೆಲಸ ಮಾಡೋದ್ರಲ್ಲಿ ನಾನು ಯಶಸ್ ಕ್ಲೀನಿಂಗ್ ಮಾಡೋದೇ ಮರ್ತುಬಿಟ್ಟಿದ್ದೆ. ಸಡನ್ನಾಗಿ ಸ್ವಲ್ಪ ಯಾಕೋ ಬ್ರೈಟ್ನೆಸ್ ಹೋಗಿದೆ ಅನ್ನಿಸ್ತಾ ಇತ್ತು. ಸಂಡೇ ಹೇಗೂ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ತಾ ಇರ್ತೀನಲ್ಲ, ಅದರಲ್ಲೇ ನಾನು ಇವತ್ತು ಯಶಸ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಒಂಚೂರು ಏನೋ ಒರೆಸಿದ ಮೇಲೆ ಬ್ರೈಟ್ನೆಸ್ ಅನ್ನಿಸ್ತಾ ಇದೆ. ಸಿಫ್ ಒಂದೆರಡು ಡ್ರಾಪ್ ಹಾಕಿ ಕ್ಲೀನ್ ಮಾಡಿದರೆ ಮುಗೀತು, ತುಂಬ ಈಸಿ ಅನಿಸುತ್ತೆ. ನೋಡಿ, ಒಂಥರ ತುಂಬಾ ಡಲ್ ಅನ್ನಿಸ್ತಾ ಇತ್ತು, ಕೈ ಹಿಡಿದ್ರೆ ಏನೋ ಒಂಥರ ಡಸ್ಟ್ ಇದೆ ಏನೋ ಅನ್ನಿಸ್ತಾ ಇತ್ತು. ಸೊ ಕ್ಲೀನಿಂಗ್ ಕೆಲಸ ಆಗ್ತಾಯಿದೆ ಇವತ್ತು. ಡೈಲಿ ಏನಾದರೂ ಇದ್ದೇ ಇರ್ತಾಯಿತ್ತು, ಆನ್ಲೈನ್ ಕ್ಲಾಸು ಅದು ಇದು ಅಂತ. ಸೊ ಎಕ್ಸ್ಟ್ರಾ ಕೆಲಸ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಟ್ ಸಂಡೇ ಏನು ಅಂದರೆ ಅಷ್ಟೊಂದು ಏನೂ ಇರೋದಿಲ್ಲ. ಸೊ ಇಂಥ ಕೆಲಸ ಎಲ್ಲ ನಾನು ಹೆಚ್ಚಾಗಿ ಸಂಡೇನೆ ಇಟ್ಕೊಂಡಿರ್ತೀನಿ. ಶ್ರೇಯಸ್ ಮತ್ತು ಚಿಂತು ಇಬ್ಬರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಕ್ಲೀನಿಂಗ್ ಮಾಡೋಕ್ಕೆ. ನೋಡಿ, ಇಲ್ಲಿ ಸಿಫ್ ಹಾಕ್ತಾಯಿದ್ರು. ಮೇನ್ ಏನಂದರೆ ಈ ಗ್ಲಾಸ್ ಕೂಡ ನಾನು ಒರೆಸ್ಕೋಬೇಕು. ಬ್ಯಾಕ್ ಸೈಡ್ ಕಾಣ್ತಾ ಇರ್ಬೋದು ನಿಮಗೆ, ಯಶಸ್ ಬ್ಯಾಕ್ ಸೈಡು, ಅಲ್ಲೂ ಕೂಡ ಒರೆಸ್ಕೋಬೇಕು. ತುಂಬ ಧೂಳು ಧೂಳು ಅನ್ನಿಸ್ತಾ ಇತ್ತು. ನಾನೇನು ಮಾಡಲ್ಲ, ಜಸ್ಟ್ ಕೊಲಿನ್ ಸ್ಪ್ರೇ ಮಾಡಿ ಪೇಪರಿಂದ ಒರೆಸಿರ್ತೀನಿ ಅಷ್ಟೇ, ನ್ಯೂಸ್ ಪೇಪರಿಂದ. ಅಷ್ಟು ಮಾಡಿದರೆ ಸಾಕು, ಕ್ಲೀನಾಗಿರುತ್ತೆ ಗ್ಲಾಸ್ ಕೂಡ. ಮತ್ತು ನಾವು ಡ್ರೆಸ್ಸಿಂಗ್ ಟೇಬಲಲ್ಲಿ ಯೂಸ್ ಮಾಡ್ತೀವಲ್ಲ ಆ ಮಿರರೂ ಹಾಗೆ ಡೈಲಿ ಒರೆಸ್ತಾನೆ ಇರ್ತೀನಿ. ಯಾಕಂದರೆ ಡೈಲಿ ನಾವು ಎಸ್ಪೆಷಲಿ ನಾನಂತೂ ಅದನ್ನು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡ್ತಾ ಇರ್ತೀನಲ್ಲ, ಅಲ್ಲೆಲ್ಲ ಫಿಂಗರ್ ಪ್ರಿಂಟ್ ಮೂಡ್ದಂಗಾಗಿರುತ್ತೆ. ಸೊ ಅಲ್ಲೂ ಕೂಡ ನಾನು ಕೊಲಿನ್ ಸ್ಪ್ರೇ ಮಾಡಿ ಒಂದು ಸಾರಿ ಹಾಗೆ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಚಿಕ್ಕವನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋದ, ಎಲ್ಲ ಕೆಳಗಡೆನೇ ಬಿದ್ದೋಯಿತ್ತು. ನಾನು ಬೈತೀನಿ ಅಂತ ಭಯ ಪಟ್ಕೊಂಡು ನನ್ನ ಕೈಯಲ್ಲಿ ಕೊಟ್ಬಿಟ್ಟ. ನೋಡಿ, ಇದಿಷ್ಟು ಒರೆಸ್ಕೊಂಡ್ರೆ ಈ ಕಡೆ ಯಶಸ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯಿತು. ಹಾಗೆ ಕೆಳಗಡೆ ಫ್ಲೋರಲ್ಲಿರೋ ಬಾತ್ರೂಮ್ನ ನಾನು ಎರಡು ದಿವಸಕ್ಕೊಂದ್ಸಾರಿ ಆದರೂ ತೊಳೆದೇ ತೊಳಿತಿರ್ತೀನಿ. ಕೆಳಗಡೆ ಎರಡಿದೆ, ಮತ್ತು ಮೇಲ್ಗಡೆ ಒಂದು ಬಾತ್ರೂಮು. ಸ್ನಾನ ಮಾಡೋಕ್ಕಿಂತ ಮುಂಚೆ ನಾನು ಬಾತ್ರೂಮ್ ತೊಳೆದು ಸ್ನಾನ ಮಾಡ್ತಾಯಿರ್ತೀನಿ, ಬಟ್ ಮೇಲ್ಗಡೆ ಈಗ ನಾನು ತೊಳಿತಿರೋ ಬಾತ್ರೂಮು. ಇದನ್ನು ಮೋಸ್ಟ್ಲಿ ಒಂದು 15 ದಿವಸದ ಮೇಲಾಗಿತ್ತು, 2 ವಾರದಿಂದ ಅಂದ್ಕೊಳ್ತಾ ಇದ್ದೆ ತೊಳೆಯೋಣ ಅಂತ, ಬಟ್ ಆಗಿರಲಿಲ್ಲ. ಸೊ ನೈಟೇ ನಾನು ಹರ್ಪಿಕೆಲ್ಲ ಹಾಕಿಟ್ಟಿದ್ದೆ. ನೋಡಿ, ಟೈಲ್ಸ್ ಎಲ್ಲ ಒಂಥರ ಬ್ರೈಟ್ನೆಸ್ಸೇ ಇಲ್ದಂಗೆ ಆಗೋಗಿತ್ತು, ಹಾಗಾಗಿ ಎಲ್ಲ ಉಜ್ಜಿ ತೊಳಿತಾ ಇದ್ದೀನಿ. ತುಂಬಾ ಗಲೀಜಾಗಿತ್ತು. ಅವಾಗ ನಾವು ತೊಳಿತಾ ಇದ್ರೆ ಏನೂ ಅನಿಸಲ್ಲ, ಒಂದೇ ಸಾರಿ ನಾವು ತಿಂಗಳಗಟ್ಟಲೆ ಬಿಟ್ಟು ತೊಳೆಯೋಕೆ ಹೋದ್ರಂತೂ ಒಂದೇ ಸಾರಿ ಕ್ಲೀನ್ ಆಗಲ್ಲ. ಸೊ ಈ ಬಾತ್ರೂಮ್ ಯಾರೂ ಯೂಸ್ ಮಾಡಲ್ಲ ಅಂತ ಹಾಗೆ ಬಿಟ್ಬಿಟ್ಟಿದ್ದೆ ನಾನು. ಸೊ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಲಿಲ್ಲ ಅಂದರೂ ನಾನು ಅವಾಗ ಕ್ಲೀನ್ ಮಾಡ್ತಾ ಇರ್ತೀನಿ, ಒಂಥರ ಫ್ರೆಶ್ ಅನಿಸುತ್ತೆ. ಒಂದೊಂದು ಸಾರಿ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬರ್ತಾ ಇರ್ತಾರೆ, ಅವಾಗ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಬಾತ್ರೂಮ್ ಅಂತೂ ಕ್ಲೀನಾಗಿ ಇಟ್ಟಿರ್ತೀನಿ. ಸ್ನಾನಕ್ಕಿಂತ ಮುಂಚೆ ತೊಳೆಯೋದು ಒಂದು ಅಭ್ಯಾಸ ಇಟ್ಕೊಂಡಿರೋದ್ರಿಂದ ಎಲ್ಲ ಕ್ಲೀನಾಗೇ ಇರುತ್ತೆ ಬಾತ್ರೂಮ್ ಎಲ್ಲ. ಸೊ ಈ ಬಾತ್ರೂಮ್ ಮಾತ್ರ ಸ್ವಲ್ಪ ಮಿಸ್ ಆಗ್ತಾ ಇರುತ್ತೆ, ಮೇಲ್ಗಡೆ ಫ್ಲೋರಲ್ಲಿ ಇರೋದ್ರಿಂದ ಯಾವಾಗಲಾದರೂ ತೊಳಿತಾ ಇರ್ತೀನಿ ಅಷ್ಟೇ. ನೋಡಿ, ಒಂಥರ ನೀರಿನ ಕಲೆ ಬಿದ್ದಂಗಾಗಿತ್ತು, ನೀರೆಲ್ಲ ಬೀಳುತ್ತಲ್ಲ ನೀರಿನ ಕಲೆ ಬಿದ್ದಂಗಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಯಿತ್ತು ಎಲ್ಲ ಕ್ಲೀನ್ ಮಾಡೋಕ್ಕೆ, ಸ್ವಲ್ಪ ಗ್ಯಾಪ್ ಆದಮೇಲೆ ತೊಳಿತಾ ಇರೋದ್ರಿಂದ. ಈ ಬಾತ್ರೂಮ್ನ ಶ್ರೇಯಸ್ ಯೂಸ್ ಮಾಡ್ತಾ ಇರ್ತಾನೆ ಅವಾಗವಾಗ. ಸೊ ನೀರಿನ ಕಲೆ ಆಗಿತ್ತು, ಜೊತೆಗೆ ಫ್ಲೋರ್ ಟೈಲ್ಸ್ ಕೂಡ ಒಂಥರ ಗಲೀಜು ಅನಿಸ್ತಾ ಇತ್ತು. ಅಲ್ಲೂ ಕೂಡ ನಾನು ಲಿಕ್ವಿಡ್ ಹಾಕಿ ಈಗ ಚೆನ್ನಾಗಿ ಉಜ್ಜಿ ತೊಳಿತಾ ಇದ್ದೀನಿ. ಯಾಕಂದರೆ ನೈಟ್ ಹಾಕಿರೋದ್ರಿಂದ ಅಷ್ಟೊಂದೇನು ಟಫ್ ಅನಿಸ್ಲಿಲ್ಲ, ಕಲೆ ಎಲ್ಲ ಆರಾಮಾಗಿ ಈಸಿಯಾಗಿ ಹೋಯಿತು. ನೋಡಿ, ಆ ಕಡೆ ಇಟ್ಟಿರೋ ಎಲ್ಲ ಥಿಂಗ್ಸನ್ನು ನಾನು ಇಲ್ಲಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿ ಉಜ್ಜಿ ತೊಳಿತಾ ಇದ್ದೆ. ತುಂಬಾ ಒಂಥರ ನೀರಿನ ಕಲೆ, ಅಂದರೆ ಬೋರ್ ವಾಟರ್ ಇರೋದ್ರಿಂದ ಸ್ವಲ್ಪ ನೀರಿನ ಕಲೆ ಆಗ್ತಾ ಇರುತ್ತೆ ಟ್ಯಾಪ್ ಎಲ್ಲ. ಸೊ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀನಿ ನಾನೀಗ. ಸೊ ನೋಡಿ, ಈಗ ಎಲ್ಲ ಬಾತ್ರೂಮ್ ಎಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟ್ ನಾನು ಫಸ್ಟ್ ಸ್ನಾನ ಮಾಡೋಕ್ಕೆ ಹೋಗ್ಬಿಡ್ತೀನಿ. ತಲೆ ಸ್ನಾನ ಆದಮೇಲೆ ನಾನು ಈಗ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಸ್ನಾನಕ್ಕಿಂತ ಮುಂಚೆ ಹಾಕ್ಕೊಳ್ತಾ ಇದ್ದೆ, ಬಟ್ ಏನಂದರೆ ಮೆಹಂದಿ ಎಲ್ಲ ಹಾಕ್ಕೊಂಡಿದ್ನಲ್ಲ, ಸೊ ಹಾಗಾಗಿ ಹಾಕ್ಕೊಳೋಕ್ಕಾಗಲಿಲ್ಲ. ಸೊ ಫೇಸ್ ಪ್ಯಾಕ್ ಹಾಕ್ಕೊಂಡು ನೆಕ್ಸ್ಟು ಏನಂದರೆ ಅಡುಗೆ ಮಾಡಬೇಕು. ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸಂಡೇ ಸ್ಪೆಷಲ್ಲು. ವೀಕ್ ಡೇಸಲ್ಲಿ ನನಗೆ ಈ ಥರ ಎಲ್ಲ ಫೇಸ್ ಪ್ಯಾಕು ಅದು ಇದು ಏನೂ ಮಾಡ್ಕೊಳೋಕ್ಕಾಗಲ್ಲ, ಓನ್ಲಿ ಸಂಡೇ ಒಂದು ದಿವಸ ಮಾತ್ರ ಒಂದು ಸ್ವಲ್ಪ ಟೈಮ್ ಸಿಗೋದ್ರಿಂದ ಈ ಥರ ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇರ್ತೀನಿ ನಾನು. ಫುಲ್ ವೀಕ್ ಅಂತೂ ನಾವು ಮನೆ ಕೆಲಸ ಅದು ಇದು ಅಂತ ಬ್ಯುಸಿ ಇದ್ದೇ ಇರ್ತೀವಿ. ಇರೋ ಒಂದು ಸಂಡೇ ಏನಾದರೂ ಒಂದು 10 ನಿಮಿಷ ಆದರೂ ನಮ್ಮ ಸ್ಕಿನ್ ಕೇರ್ಗೋಸ್ಕರ ಟೈಮ್ ಇಟ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್ನು. ಡೈಲಿ ಮನೆ ಕೆಲಸ ಅಂತೂ ಇದ್ದೇ ಇರುತ್ತೆ, ಅದು ಸಂಡೇ ಇರಲಿ ಮಂಡೇ ಇರಲಿ. ಸೊ ನಮಗೋಸ್ಕರ ಒಂದು 10 ನಿಮಿಷ ಆದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್ನು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ,
ಶೇರ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.